ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಎಸ್ ಬಿ ಹೂರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ಸ್ನೇಹಿತರೆ ತುಂಬಾ ಜನರಿಗೆ ಒಂದು ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಎಲ್ಲಿ ಏನು ಹೇಗೆ ಆಗ್ತಾ ಇದೆ ಅಂತ ನಾನು ಲೈವ್ ಪ್ರೂಫ್ ನಿಮಗೆ ಇಲ್ಲಿ ಕೊಡ್ತೇನೆ ಅನ್ನಭಾಗ್ಯ ಯೋಜನೆ ಹಣ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗಿದೆ ಇಲ್ಲ ಅಂತ ಇಲ್ಲಿ ಸ್ಟೇಟಸ್ ಚೆಕ್ ಮಾಡಲು ಹೋದಾಗ ಅವ್ರ ಮುಂದೆ ಒಂದು ಈ ರೀತಿ ಎರರ್ ಶೂ ಆಗ್ತಾ ಇದೆ ಏನು ಶೂ ಆಗ್ತಾ ಇದೆ ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಅಂತ ಸೊ ಇದರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತೇನೆ ಇಲ್ಲಿ ನೀವು ಈ ಒಂದು ವೆಬ್ಸೈಟ್ ಲಿಂಕ್ ಏನಿದೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೀವು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಬರುವಂಥ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗಿದೆ ಅಥವಾ ಇಲ್ಲ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ಲ ಅಂತ ನೀವು ತುಂಬ ಈಸಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಹಾಗಾದರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಬನ್ನಿ ಲೇಟ್ ಮಾಡೋದು ಬೇಡ ಇಲ್ಲಿ ನಿಮ್ಮ ಜಿಲ್ಲೆಗಳ ಹೆಸರುಗಳಿರ್ತವೆ ನೀವು ಈ ಜಿಲ್ಲೆಯವರಾಗಿದ್ದರೆ ಈ ಜಿಲ್ಲೆಯವರಾಗಿದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಇಲ್ಲಿ ಕೆಳಗಡೆ ಕಾಣುವಂಥ ಈ ಜಿಲ್ಲೆಯವರಾಗಿದ್ದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಇಲ್ಲಿ ಬೆಂಗಳೂರು ಅರ್ಬನ್ ಡಿಶ್ ರೂರಲ್ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನಮ್ಮ ಜಿಲ್ಲೆ ಎಕ್ಸಾಂಪಲ್ ಇದರಲ್ಲಿ ಬರುತ್ತೆ ಅಥವಾ ಇದರಲ್ಲಿ ಬರುತ್ತೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಈ ವಿಂಡೋ ಓಪನ್ ಆದಾಗ ಇಲ್ಲಿ ನಿಮಗೆ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಬರುತ್ತೆ ಗಮನದಲ್ಲಿ ಇಟ್ಕೊಳ್ಳಿ ಸ್ಟೇಟಸ್ ಆಫ್ ಡಿ ಬಿ ಟಿ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಬಂದಾಗ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಗೋ ಅನ್ನೋ ಬಟನ್ ನ ಕ್ಲಿಕ್ ಮಾಡಕ್ಕೆ ಹೇಳುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಗೋ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ಸ್ಟೇಟಸ್ ಓಪನ್ ಆಗುತ್ತೆ ಯಾವ ರೀತಿ ಈ ರೀತಿ ಸ್ಟೇಟಸ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಸ್ಟೇಟಸ್ ಏನಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಇಲ್ಲಿ ನಾಲ್ಕು ಜನ ಸದಸ್ಯರಿಗೆ ಇಲ್ಲಿ ಆರುನೂರ ಎಂಬತ್ತು ರೂಪಾಯಿ ಹಣ ಬರುತ್ತೆ ಅಮೌಂಟ್ ಅಂತ ಕೊಟ್ಟಿದ್ದಾರೆ ಎಷ್ಟು ಜನ ಸದಸ್ಯರಿಗೆ ನಾಲ್ಕು ಜನ ಸದಸ್ಯರಿಗೆ ಆರುನೂರ ಎಂಬತ್ತು ರೂಪಾಯಿ ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ನಾಲ್ಕು ಜನ ಸದಸ್ಯರಿಗೆ ಐದು ಕೆ ಜಿ ಅಕ್ಕಿ ಬದಲಾಗಿ ಅಂದರೆ ಇಪ್ಪತ್ತು ಕೆ ಜಿ ಟೋಟಲ್ ಇಲ್ಲಿದೆ ನೋಡಿ ಇಪ್ಪತ್ತು ಕೆ ಜಿ ಅಕ್ಕಿ ಬದಲಾಗಿ ಮೂವತ್ನಾಲ್ಕು ರೂಪಾಯಿಯಂತೆ ಆರುನೂರ ಎಂಬತ್ತು ರೂಪಾಯಿ ನಿಮಗೆ ಇಲ್ಲಿ ಸಿಗತ್ತೆ ಸೊ ಇಲ್ಲಿ ಏನು ಯಾರು ಬಂದಿದೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ನಿಮ್ಮ ಕಾರ್ಡ್ ನಾಲ್ಕು ಜನ ಸದಸ್ಯ ಹೊಂದಿದ್ದಾರೆ ಹೊಂದಿದೆ ಹಾಗೂ ನಿಮ್ಮ ಕಾರ್ಡ್ಗೆ ಪ್ರತಿ ಸದಸ್ಯೆಗೆ ಐದು ಕೆ ಅಕ್ಕಿ ಅಂತ ಹಿಡಿದ್ರೆ ಇಲ್ಲಿ ಟೋಟಲ್ ಏನಿದೆ ಇಪ್ಪತ್ತು ಕೆ ಜಿ ಅಕ್ಕಿಗೆ ರೂಪಾಯಿ ರೂಪಾಯಿಯಂತೆ ನಾವು ಹಣನ ವರ್ಗಾವಣೆ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ ರೂಪಾಯಿ ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಮತ್ತು ಪಾವತಿ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ನೋಡಿ ಇಲ್ಲಿ ಇವರಿಗೆ ಆರುನೂರ ಎಂಬತ್ತು ರೂಪಾಯಿ ಹಣ ಸಿಗತ್ತೆ ಸೊ ಈ ಒಂದು ಹಣ ಇನ್ನೂ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಆಗಿಲ್ಲ ಟ್ರಾನ್ಸ್ಫರ್ ಆಗಲು ಇನ್ನೂ ಪ್ರೊಸೆಸ್ ನಡೀತಾ ಇದೆ ನಿಮಗೆ ಆರುನೂರ ಎಂಬತ್ತು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಇಷ್ಟು ಹಣ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಈ ಹಣ ಟ್ರಾನ್ಸ್ಫರ್ ಮಾಡುವಂಥ ಹಣ ಪಾವತಿ ಮಾಡುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಅಂತ ಹೇಳಿದ್ದಾರೆ ಅಂಡರ್ ಪ್ರೊಸೆಸ್ಸಲ್ಲಿದೆ ಇವತ್ತು ನಾಳೆ ನಾಡಿದ್ದು ಅಥವಾ ಎರಡು ಮೂರು ದಿನ ಬಿಟ್ಟು ಈ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತೆ ಇಲ್ಲಿ ಈ ಈ ರೀತಿ ಸ್ಟೇಟಸ್ ತೋರಿಸಿದ್ರೆ ನಿಮ್ಮ ಹಣ ಇನ್ನೂ ಜಮಾ ಆಗಿರಲ್ಲ ಸೊ ಇಲ್ಲಿ ಪಾವತಿ ಪ್ರಕ್ರಿಯೆಯಲ್ಲಿದೆ ಅಂದರೆ ಇನ್ನೂ ಜಮಾ ಆಗಬೇಕು ಇನ್ನೂ ಇಲ್ಲಿ ಸರ್ಕಾರ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಕಳಿಸಿಲ್ಲ ಕಳಿಸಿದಾಗ ಇಲ್ಲಿ ಹಣ ವರ್ಗಾವಣೆಯಾಗಿದೆ ಅಂತ ಸ್ಟೇಟಸ್ ಬರುತ್ತೆ ಅರ್ಥ ಆಯಿತು ತಾನೆ ಈ ರೀತಿ ಪಾವತಿ ಪ್ರಕ್ರಿಯೆಯಲ್ಲಿ ಇದೆ ಅಂದರೆ ಇನ್ನೂ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದು ಜಮಾ ಆಗಿಲ್ಲ ಸೊ ಇಷ್ಟು ಹಣ ಬಂದು ಜಮಾ ಆಗುತ್ತೆ ಇಲ್ಲಿ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಬರಬೇಕು ಇಲ್ಲಿ ಬರ್ಬೋದು ಎರಡು ಮೂರು ದಿನದಲ್ಲಿ ವೇಟ್ ಮಾಡಿ ಇಲ್ಲಿ ಸ್ಟೇಟಸ್ ಮತ್ತೆ ಚೇಂಜ್ ಆಗಿ ಹಣ ವರ್ಗಾವಣೆ ಮಾಡಿದೆ ಅಂತ ಬಂದಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದು ಜಮಾ ಆಗಿರುತ್ತೆ ಈ ಒಂದು ವಿಡಿಯೋ ಎಂಡಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೇನೆ ಅಲ್ಲಿ ನೀವು ಡಿ ಬಿ ಟಿ ಆ್ಯಪ್ ಬಗ್ಗೆ ಒಂದು ವಿಡಿಯೋ ಇದೆ ಅದನ್ನು ನೋಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಅಥವಾ ಇಲ್ಲ ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಂತ ಸ್ಪಷ್ಟ ಮಾಹಿತಿ ನಿಮಗೆ ಸಿಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಅರ್ಥವಾಗಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಮಾತನ್ನು ಹೇಳಬೇಕಾಗಿತ್ತು ಬೈ ಮಿಸ್ಟೇಕ್ ನೆನಪು ಬಂದಿಲ್ಲ ನನಗೆ ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ